ಆಗುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ. ಸೊ ಇದೆಲ್ಲ ನಮಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಎರಡನೇದಾಗಿ, ಗರ್ಭಿಣಿಯಾದಾಗ ಒಬ್ಬ ಮಹಿಳೆಯರ ಮಾನಸಿಕ ಸ್ಥಿತಿ ತುಂಬ ಇಂಪಾರ್ಟೆಂಟು. ಯಾಕಂದರೆ ಹೊಟ್ಟೆನಲ್ಲಿ ಇರೋ ಮಗು ಮೇಲೆ ತಾಯಿ ಮಾನಸಿಕ ಸ್ಥಿತಿದು ಎಫೆಕ್ಟ್ ತುಂಬ ಇರುತ್ತೆ. ಹೌದು, ಬರ್ತ್ ವೇಟ್ ಆಗಲಿ, ತೂಕ ಆಗಲಿ ಮಗುದು, ಅಥವಾ ಯಾವಾಗ ಹುಟ್ಟುತ್ತೆ ಅದರ ಬಗ್ಗೆ ಆಗಲಿ, ಅದೆಲ್ಲ ತಾಯಿ ಮಾನಸಿಕ ಸ್ಥಿತಿ ಹೇಗಿದೆಯೋ ಅದು ಹೊಟ್ಟೆನಲ್ಲಿ ಇರೋ ಮಗು ಮೇಲೆ ಒಂದು ಪರಿಣಾಮ ಆಗುತ್ತೆ. ಹೌದು. ಹೆರಿಗೆ ಟೈಮಲ್ಲಿ ಸನ್ನಿ ಅಂತ ಹೇಳ್ತೀವಿ, ಅದರ ಬಗ್ಗೆ ಇನ್ನೂ ಸ್ವಲ್ಪ ಮುಂದೆ ಮಾತಾಡ್ತೀವಿ ನಾವು. ಆ ಸಮಯದಲ್ಲಿನೂ ಬಹಳ ಒಂಥರ, ಒಬ್ರು ಮಹಿಳೆಯರು ಬ್ರೈನ್ ತುಂಬ, ಮೆದುಳು ತುಂಬ ಸೂಕ್ಷ್ಮ ಆಗಿರುತ್ತೆ, ಅವ್ರ ಮಾನಸಿಕ ಸ್ಥಿತಿ ತುಂಬ ಸೂಕ್ಷ್ಮ ಆಗಿರುತ್ತೆ, ಅದರ ಬಗ್ಗೆನೂ ಸ್ವಲ್ಪ ನಾವು ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಈ ಥರ ಒಬ್ಬ ಮಹಿಳೆಯರ ಲೈಫ್ ಸ್ಟೇಜಲ್ಲಿ ಒಂದೊಂದು ಸ್ಟೇಜಲ್ಲಿನೂ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನ ನಾವು ಅರ್ಥ ಮಾಡಿಕೊಂಡು ಯಾವಾಗ ಅದಕ್ಕೆ ಪರಿಹಾರ ತಗೋಬೇಕು, ಯಾವಾಗ ಟ್ರೀಟ್ಮೆಂಟ್ ತಗೋಬೇಕು, ಯಾವಾಗ ಅದು ನಾರ್ಮಲು, ಮನೆಯವರು ಯಾವ ಥರ ಅದು ಹ್ಯಾಂಡಲ್ ಮಾಡಬೇಕು, ಅದನ್ನೆಲ್ಲ ತಿಳ್ಕೊಳ್ಳೋದು ಬಹಳ ಮುಖ್ಯ. ಹಾಂ ಹಾಂ, ಹೌದು, ಖಂಡಿತ. ಡಾಕ್ಟರ್ ವೀಣಾ ಅವರೇ, ಈಗಾಗಲೇ ಡಾಕ್ಟರ್ ಪ್ರಭಾರ್ ಅವರು ಹೇಳಿದ್ರು, ಒಬ್ಬ ಹುಡುಗಿ ಬಾಲ್ಯದಿಂದ ಅವಳು ಋತುಮತಿಯಾಗುವ ಸಂದರ್ಭದಲ್ಲಿ ಬದಲಾವಣೆಗಳಾಗತ್ತೆ, ಹೀಗಾಗಿ ಅವರ ಮಾನಸಿಕ ಪರಿಸ್ಥಿತಿಯಲ್ಲೂ ಸಹ ಬಹಳಷ್ಟು ಏರುಪೇರುಗಳಾಗತ್ತೆ ಅಂತ. ಇದು ಈಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ, ಹಾಗೂ ಥ್ಯಾಂಕ್ಸ್ ಟು ಕೋವಿಡ್ ಅಂತೂ ಸಹ ಹೇಳಬೇಕು, ಮನೆಯಲ್ಲೇ ಇದ್ದು ಇದ್ದು ಇನ್ನೂ ಇವರ ವರ್ತನೆ ಬಹಳಷ್ಟು ಚೇಂಜಸ್ಸನ್ನು ನಾವು ಪೋಷಕರು ನೋಡ್ತೀವಿ. ಕೆಲವೊಮ್ಮೆ ಇದನ್ನು ಹ್ಯಾಂಡಲ್ ಮಾಡೋದು ಬಹಳ ಕಷ್ಟಕರ ಅಂತ ಸಹ ಅನಿಸುತ್ತೆ. ಸೊ ಈ ಥರ ತೊಂದರೆ ಇದ್ದಾಗ ಯಾವಾಗ ಪೋಷಕರು ನನ್ನ ಮಗಳಿಗೆ ಒಂದು ಕೌನ್ಸಿಲಿಂಗ್ನ ಅವಶ್ಯಕತೆ ಇದೆ ಅಥವಾ ಒಂದು ಆಪ್ತ ಸಮಾಲೋಚನೆಯ ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಓಕೆ, ಸೊ ಈಗಾಗಲೇ ಡಾಕ್ಟರ್ ಪ್ರಭಾ ಅವರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಹೆಣ್ಣು ಮಕ್ಕಳಲ್ಲಿ ಇಂಥ ಸಮಸ್ಯೆ ಹೇಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ. ಖಿನ್ನತೆ ಸಮಸ್ಯೆ ಆದರೆ ಖಿನ್ನತೆಯ ಲಕ್ಷಣಗಳು ಅರಿವು ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ ಪೋಷಕರಿಗೆ. ಈಗ ಖಿನ್ನತೆ ಇದೆಯಾ ಇಲ್ವಾ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಹೌದು, ಸದಾಕಾಲ ಬೇಜಾರು ಮಾಡ್ಕೊಂಡಿರೋದು, ದುಃಖ ಪಡೋದು, ಅಳೋದು, ಊಟ ತಿಂಡಿ ಬಿಡೋದು, ನಿದ್ದೆ ಮಾಡದೇ ಇರೋದು, ತೂಕ ಕಡಿಮೆ ಆಗೋದು, ಇದೆಲ್ಲ ಖಿನ್ನತೆ ಸಮಸ್ಯೆಗಳ ಕೆಲವೊಂದು ಲಕ್ಷಣಗಳಾಗಿರುತ್ತೆ. ಇಂಥ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸ್ದಾಗ ಒಂದ್ಸಲಿ ಮನೋವೈದ್ಯರ ಹತ್ರ ಹೋಗಿ ಭೇಟಿ ಮಾಡಿ ಒಂದು ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ. ನೀವು ಅಂದ್ಕೊಂಡಿರೋಷ್ಟು ಸಮಸ್ಯೆ ಇಲ್ಲದೇನೂ ಇರ್ಬೋದು, ಯಾಕಂದರೆ 16 ಯುವ ವಯಸ್ಸು ನಮಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ಆ ವಯಸ್ಸು ದಾಟಿ ಬಂದಿದ್ದೀವಿ. ಹೌದು. ಸೊ ಅದು ಒಂದು ಸೆನ್ಸಿಟಿವ್ ಪೀರಿಯಡ್ ಆಫ್ ಅ ಗರ್ಲ್ಸ್ ಲೈಫ್, ಒಂದು ಹೆಣ್ಮಗಳ ಜೀವನದಲ್ಲಿ ಬಹಳಷ್ಟು ಒಂದು ಸೂಕ್ಷ್ಮವಾದ ಅವಧಿ. ಸೊ ಅದಕ್ಕೆ ಮಕ್ಕಳಿಗೂ ಸಾಕಷ್ಟು ಪೋಷಕರಿಂದ ಬೆಂಬಲ ಬೇಕಾಗಿರುತ್ತೆ. ಅವ್ರ ವರ್ತನೆಗಳು ಯಾಕೆ ಈ ಥರ ಇದೆ ಅಂತ ಅವ್ರಿಗೂ ಕೆಲವು ಸಮಯ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಇದಕ್ಕೆ ಪೋಷಕರೂ ಹೇಗೆ ಸ್ಪಂದಿಸಬೇಕು ಅದು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಈಗ ಇದು ಖಿನ್ನತೆ ಕುರಿತಾದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಸೂಯಿಸೈಡ್ ಅಂತ ನಾವೇನು ಹೇಳ್ತೀವಿ, ಡಾಕ್ಟರ್ ಪ್ರಭಾ ಅವರು ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ, ಆತ್ಮಹತ್ಯೆ ವಿಚಾರಗಳು ಹೆಚ್ಚು ಮೂಡುತ್ತೆ. ಈಗ ಸದ್ಯಕ್ಕೆ ನಡೀತಾ ಇರೋದು ಎಕ್ಸಾಮ್ ಟೈಮ್, ನ್ಯೂಸ್ ಪೇಪರಲ್ಲಿ ಸಾಮಾನ್ಯವಾಗಿ ಓದ್ತೀವಿ, ಮಾರ್ಕ್ಸ್ ಕಡಿಮೆ ಬಂದಿರೋ ಕಾರಣದಿಂದ, ತಂದೆ ತಾಯಿ ಒತ್ತಡದಿಂದ ಅಥವಾ ಕಾಂಪಿಟೇಷನ್ ಕಾರಣದಿಂದ ಮಕ್ಕಳು ಆತ್ಮಹತ್ಯೆಗೆ ಒಳಗಾಗ್ತಾರೆ. ಸಾಮಾನ್ಯವಾಗಿ ಇದು ಈ ವಯಸ್ಸಿನಲ್ಲೇ ಆಗುವಂಥದ್ದು, ಅದು ಕೂಡ ಬಹಳಷ್ಟು ಮುಖ್ಯವಾದ ಸಮಸ್ಯೆ. ಸೊ ಇದನ್ನು ಇಷ್ಟು ತೀವ್ರತೆಗೆ ಬೆಳೆಯೋಕ್ಕೆ ಮುಂಚೆನೆ ಗುರುತಿಸಿ ಮನೋವೈದ್ಯರ ಹತ್ರ ಪರಿಶೀಲನೆಗೆ ಕರ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗುತ್ತೆ. ಇದನ್ನು ಅಲ್ಲೇನೆ ಸ್ವಲ್ಪ ತಡೆಗಟ್ಟಿಸೋದು ಅಥವಾ ಕಡಿಮೆ ಮಾಡೋದ್ರಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಇದೇ ಥರ ಆತಂಕ ಗಾಬರಿ ಸಮಸ್ಯೆ ಇರ್ಬೋದು ಅಥವಾ ಸಾಮಾಜಿಕ ಒತ್ತಡಗಳಿಂದ ಸ್ವಲ್ಪ ಕುಗ್ಗಿರೋವಂಥದ್ದು ಇರಬಹುದು. ಸೊ ಇಂಥ ಎಲ್ಲ ಸಮಸ್ಯೆಗಳ ಬಗ್ಗೆನೂ ಸ್ವಲ್ಪ ಅರಿವು ಮೂಡಿಸ್ಕೊಂಡು ಅದರ ಲಕ್ಷಣ ಯಾವಾಗ ಕಾಣಿಸ್ಕೊಳ್ಳುತ್ತೆ ವೈದ್ಯರ ಹತ್ರ ಹೋಗಿ ಅದ್ರ ಬಗ್ಗೆ ಮಾತುಕತೆ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಆಹಾ, ಇನ್ನು ಈ ಹದಿಹರೆಯದವ್ರ ಬಗ್ಗೆ ಮಾತಾಡುವಾಗ ಮುಖ್ಯವಾಗಿ ನನ್ನ ಮನಸ್ಸಿಗೆ